ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಹತ್ತೊಂಬತ್ತು ಸಂಖ್ಯೆ ಇಪ್ಪತ್ತೊಂಬತ್ತು ಆತನು ದೀನರನ್ನು ತನ್ನ ವಿಧಿಗನುಗುಣವಾಗಿ ನಡೆಸುವನು ಅವರಿಗೆ ತನ್ನ ಮಾರ್ಗಗಳನ್ನು ತೋರಿಸುವನು ಕೀರ್ತನೆಗಳು ಇಪ್ಪತ್ತೈದನೇ ಅಧ್ಯಾಯ ಒಂಬತ್ತನೇ ವಚನ ದೀನತೆ ಎಂದರೆ ದೇವರ ಚಿತ್ತಕ್ಕೆ ತಾಳ್ಮೆಯಿಂದ ಒಪ್ಪಿಸಿಕೊಡುವುದು ಒಂದು ಕಡೆ ದೇವರು ಸ್ವಂತ ಇಚ್ಛೆ ಉಳ್ಳ ಮನುಷ್ಯರನ್ನು ತಪ್ಪಾದ ಉದ್ದೇಶಕ್ಕೆ ಬೀಳಲು ಮತ್ತು ಅವುಗಳಲ್ಲಿ ಹರಡಿ ವೃದ್ಧಿಯಾಗಲು ಅನುಮತಿಸುವಾಗ ಇನ್ನೊಂದು ಕಡೆ ಆತನು ದೀನರನ್ನು ತನ್ನ ನೀತಿಗನುಸಾರವಾಗಿ ಉಪದೇಶಿಸುತ್ತಾನೆ ಮತ್ತು ಆತನ ಮಾರ್ಗವನ್ನು ಅವರಿಗೆ ಕಲಿಸುತ್ತಾನೆ ಮತ್ತು ಅವರು ಸತ್ಯವನ್ನು ಅರಿತುಕೊಳ್ಳುವ ಹಾಗೆಯೂ ಮತ್ತು ಅದನ್ನು ಸತ್ಯದಿಂದ ಬೇರ್ಪಡಿಸಲು ಸಮರ್ಥರಾಗುವ ಹಾಗೆಯೂ ಅವರಿಗೊಂದು ನಿರ್ದಿಷ್ಟ ಮಾನವನ್ನು ಏರ್ಪಡಿಸುತ್ತಾನೆ ಮತ್ತು ಈ ದುಷ್ಟ ದಿನದಲ್ಲಿ ಸಾವಿರ ಜನರು ಅಸತ್ಯಗಳಿಂದ ಬಿದ್ದು ಹೋದರೂ ಅವರು ದೀನರನ್ನು ಉರುಳಿಸಲಾಗುವುದಿಲ್ಲ ಅವರಿಗೆ ಮಾರ್ಗದರ್ಶನ ನೀಡಲು ಮತ್ತು ಅವರು ಬೀಳದಂತೆ ನೋಡಿಕೊಳ್ಳು ನೋಡಿಕೊಳ್ಳು ಕರ್ತನು ವಾಗ್ದಾನ ಮಾಡಿದ್ದಾನೆ ಯಾರು ಈ ದೀನತೆಯ ಪಾಠವನ್ನು ಕಲಿತುಕೊಳ್ಳುತ್ತಾರೋ ಅವರು ದೈವಿಕ ಸೇವೆಯಲ್ಲಿ ಅತ್ಯುನ್ನತವಾದ ಸ್ಥಿತಿಯಲ್ಲಿ ಹೊಂದಿರುತ್ತಾರೆ